ಮಂಜುನಾಥ್ ಇರ್ತಾರೆ. ನಾನು ಮೊದಲಿಗೆ ಮಂಜುನಾಥ್ ಬಳಿ ಹೋಗ್ತಾ ಇದ್ದೀನಿ. ಮಂಜುನಾಥ್, ಈಗ ಈ ಆನೇಕಲ್ಲು, ಅತ್ತಿ ಬೆಲೆ ಈ ಭಾಗ ಇದೆಯಲ್ಲ, ಅಥವಾ ಹೊಸೂರು ಕಡೆಯಿಂದ ಬರ್ತಕ್ಕಂಥವ್ರು ಇನ್ನೊಂದು ಕಡೆಯಿಂದ ಈ ಜನ ಕಳ್ಳ ದಾರಿಯ ಮೂಲಕವಾಗಿ ಒಳನುಸುಳಿ ಬರ್ತಾ ಇದ್ರು. ಇದೀಗ ಇವತ್ತು ವೀಕೆಂಡ್ ಕರ್ಫ್ಯೂನ ಮಾಡಿದ್ದಾರೆ, ಲಾಕ್ಡೌನ್ ಇರುತ್ತೆ, ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ರೆ ಆನೇಕಲ್ ಭಾಗದಲ್ಲಿ ಜನ ಅಂತ? ರಮಾಕಾಂತ್, ಯಾವಾಗ ಹೊಸೂರಿನಿಂದ ಏನು ತಮಿಳುನಾಡು ಗಡಿಯಿಂದ ಆನೇಕಲ್ ಕಡೆಗೆ ಬರ್ತಾ ಇದ್ರು, ಯಾವಾಗ ಸತತವಾಗಿ ಸುವರ್ಣ ನ್ಯೂಸ್ ವರದಿಯನ್ನ ಮಾಡ್ತು ಸ್ಥಳಕ್ಕೆ ಏನು ಎಸ್ ಪಿ ರವಿ ಡಿ ಚನ್ನನ್ನ ಆಗಮಿಸಿದ್ರು, ಇದೀಗ ಆ ಎಲ್ಲ ಕಳ್ಳದಾರಿಗಳನ್ನ ಬಂದ್ ಮಾಡಲಾಗಿದೆ. ತಮಿಳ್ನಾಡಿನಿಂದ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನು ಜನತಾ ಕರ್ಫ್ಯೂ ಇರೋದ್ರಿಂದ ನಾನು ಇವಾಗ ಏನು ಮಡಿವಾಳದ ಸಿಲ್ಕ್ ರೋಡ್ ಜಂಕ್ಷನ್ ನಲ್ಲಿದ್ದೇನೆ. ನನ್ನ ಬಲಭಾಗಕ್ಕೆ ನೀವು ನೋಡ್ಬೋದು, ಇದು ಈ ಒಂದು ಸರ್ಕಲ್ ಯಾವಾಗ್ಲೂ ಕೂಡ ಸದಾ ವಾಹನಗಳ ದಟ್ಟಣೆಯಿಂದ ಕೂಡಿರ್ತಾ ಇತ್ತು. ಇದು ITPL ವೈಟ್ ಫೀಲ್ಡ್ ಮಾರತ್ತಹಳ್ಳಿ ಮುಂತಾದ ಏನು ಕಡೆಗಳಿಂದ ಬರ್ತಕ್ಕಂತ ಒಂದು ಜಂಕ್ಷನ್ ಆಗಿದೆ. ಇಲ್ಲಿ ಖಾಲಿ ಖಾಲಿ ಇದೆ, ಅಲ್ಲೊಂದು ಇಲ್ಲೊಂದು ದ್ವಿಚಕ್ರ ವಾಹನಗಳು. ಅದು ಯಾವ್ದು ಅಂದ್ರೆ ಎಸೆನ್ಶಿಯಲ್ ಸರ್ವಿಸಸ್ ಅಂತವ್ರು ಆ ಒಂದು ಫುಡ್ ಸಪ್ಲೈ ಮಾಡ್ತಕ್ಕಂಥವ್ರು ಬಿಟ್ರೆ ಇನ್ಯಾರು ಕೂಡ ಇಲ್ಲಿ ನಮ್ಗೆ ಕಾಣೋದಕ್ಕೆ ಸಿಗೋದಿಲ್ಲ. ಅಂದ್ರೆ ಅವ್ರು ಎಲ್ಲರೂ ಕೂಡ ಎಸೆನ್ಶಿಯಲ್ ಇರ್ತಕ್ಕಂಥವ್ರು. ಜೊತೆಗೆ ನಾನು ಈ ಒಂದು ಯಾವಾಗ್ಲೂ ಅಷ್ಟೇನೆ, ಈ ಒಂದು ಸರ್ಕಲ್ ಯಾವಾಗ್ಲೂ ಸದಾ ವಾಹನ ದಟ್ಟಣೆಗಳಿಂದ ಕೂಡಿರ್ತಾ ಇತ್ತು. ನನ್ನಿಂದ ಈಗ ತೋರಿಸ್ತಾ ಇರ್ತಕ್ಕಂಥದ್ದು ಜಯನಗರ ಬರತಕ್ಕಂತ ಒಂದು ರಸ್ತೆ ಆಗಿದೆ. ಜಯನಗರದ ಕಡೆಯಿಂದ ಏನು ವಾಹನಗಳು ಬರೋದು ಮತ್ತು ಹೋಗುವಂತದ್ದು, ಇದು ಅತ್ಯಂತ ಇದು ಕನಕಪುರ ರಸ್ತೆಗೆ ಮತ್ತು ಜಯನಗರ ಭಾಗಕ್ಕೆ ಎಲ್ಲಾ ಭಾಗಗಳಿಗೂ ಇದು ವಾಹನಗಳು ಬರುವಂತ ಸರ್ಕಲ್ ಇದು. ಇವತ್ತು ನೋಡಿ ಇಲ್ಲಿ ಯಾವ್ದು ಅಲ್ಲೊಂದು ಇಲ್ಲೊಂದು ವಾಹನವನ್ನು ಬಿಟ್ರೆ ಬಿಕ್ಕುವಂತ ಇರ್ತಕ್ಕಂಥದ್ದು. ಜನ ಜನತಾ ಕರ್ಫ್ಯೂ ಅನ್ನ ಸ್ವೀಕರಿಸಿದ್ದಾರೆ, ಮನೆಗಳೆಲ್ಲ ಉಳ್ಕೊಂಡಿದ್ದಾರೆ. ಯಾರೋ ಅಲ್ಲೊಬ್ರು ಇಲ್ಲೊಬ್ರು ಓಡಾಡ್ತಾ ಇರೋದನ್ನು ಬಿಟ್ರೆ ನಮ್ಗೆ ಯಾರು ಕೂಡ ಇಲ್ಲಿ ಅಷ್ಟೊಂದು ವಾಹನಗಳು ಕಾಣಿಸ್ತಾ ಇಲ್ಲ. ಅಂದ್ರೆ ಜನತಾ ಕರ್ಫ್ಯೂಗೆ ಜನ ಸ್ಪಂದಿಸಿದ್ದಾರೆ, ಮನೆಗಳೆಲ್ಲ ಉಳ್ಕೊಂಡಿದ್ದಾರೆ, ಯಾವುದೇ ಅಷ್ಟೊಂದು ವಾಹನಗಳು ಇಲ್ಲ. ಈಗ ಒಂದಷ್ಟು ಏನು ಎಲ್ಲ ರಸ್ತೆಗಳು ಕೂಡ ಖಾಲಿ ಖಾಲಿ ಸ್ತಬ್ಧ ಆಗಿದೆ ಬೆಂಗಳೂರು ಅಂತಂದ್ರೆ ತಪ್ಪಾಗಲಾರ್ದು. ರಮಾಕಾಂತ್,